ಹೊಳಲ್ಕೆರೆಯು ಚಿತ್ರದುರ್ಗ ಜಿಲ್ಲೆಯ ಒಂದು ಪ್ರಮುಖ ತಾಲೂಕು ಕೇಂದ್ರವಾಗಿದ್ದು ಬೀದುರ್ಗ, ಕಸಬಾ, ತಾಳ್ಯ ಮತ್ತು ರಾಮಗಿರಿ ಹೋಬಳಿಗಳನ್ನು ಹೊಂದಿದೆ. ಚಿತ್ರದುರ್ಗದಿಂದ ಸುಮಾರು 35 ಕಿಲೋಮೀಟರ್ ದೂರವಿರುವ ಹೊಳಲ್ಕೆರೆಯು 10ನೇ ಶತಮಾನದ ಪ್ರಮುಖ ಜೈನ ಕೇಂದ್ರವಾಗಿತ್ತು. ಅತ್ಯಂತ ಕಡಿಮೆ ಮಳೆಯಾಗುವ ಈ ತಾಲೂಕಿನ ಮುಖ್ಯ ಬೆಳೆ ರಾಗಿ. ನೀರಿಗಾಗಿ ಕೆರೆಗಳ ಮೇಲೆ ಅವಲಂಬಿತವಾದ ತಾಲೂಕು ಇದು. ಅಡಿಕೆ ಮತ್ತು ತೆಂಗು ಇಲ್ಲಿನ ಪ್ರಮುಖ ವಾಣಿಜ್ಯ ಬೆಳೆಗಳಾಗಿವೆ. ಪ್ರೇಕ್ಷಣೀಯ ಸ್ಥಳಗಳು: ಶ್ರೀ ಪ್ರಸನ್ನ ಗಣಪತಿ ದೇವಾಲಯ ಅಥವಾ ಜಡೆ ಗಣೇಶ. ಈ ಗಣಪತಿ ದೇವಾಲಯವು 1475ರಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದು ರಾಜ್ಯದ ಬೃಹತ್ ಹಾಗೂ ಏಕಶಿಲಾ ಗಣಪತಿಯಾಗಿದೆ. ಇದಕ್ಕೆ ಸುಮಾರು 500 ವರ್ಷಗಳ ಇತಿಹಾಸವಿದ್ದು 14.5 ಅಡಿ ಎತ್ತರವಿದೆ. ಬಯಲಿನಲ್ಲಿದ್ದುದರಿಂದ ಇದಕ್ಕೆ ಬಯಲು ಗಣಪತಿ ಎಂದು ಕರೆಯಲಾಗುತ್ತದೆ. ವಿಶೇಷವಾಗಿ ಇದಕ್ಕೆ ಜಡೆ ಇರುವುದರಿಂದ ಜಡೆ ಗಣೇಶ ಎಂದು ಕರೆಯುತ್ತಾರೆ. ಮಳೆ ಬರದಿದ್ದಾಗ ಇಲ್ಲಿ 101 ಕೊಡ ನೀರು ಅಭಿಷೇಕ ಮಾಡಿದರೆ ಮಳೆ ಬರುತ್ತದೆ ಎಂದು ನಂಬಲಾಗುತ್ತದೆ. ಹೀಗಾಗಿ ಇದನ್ನು ಮಳೆಗಣಪ ಎಂದು ಕರೆಯುತ್ತಾರೆ. ಇದು ಈ ಪ್ರಾಂತ್ಯದ ಐತಿಹಾಸಿಕ ದೇವಾಲಯವಾಗಿದ್ದು ಬೆಣ್ಣೆ ಅಲಂಕಾರ ಮಾಡಲು ಸುಮಾರು 90 ಕೆಜಿ ಬೆಣ್ಣೆ ಬೇಕು. ಇಷ್ಟಾರ್ಥ ಸಿದ್ಧಿಗಾಗಿ ಮಹಿಳೆಯರು ಜಡೆಗೆ ಬೆಣ್ಣೆಯನ್ನು ಹಚ್ಚುತ್ತಾರೆ. ಒಂಟಿಕಂಬದ ಮಠ: ಇದು 3 ಶತಮಾನಕ್ಕೂ ಮೀರಿ ಪರಂಪರೆ ಇರುವ ಮುರುಘಾ ಮಠದ ಶಾಖಾ ಮಠ. ಈ ಮಠಕ್ಕೆ ಒಂಟಿಕಂಬದ ಮಠ ಎಂದು ಹೆಸರು ಬರಲು ಕಾರಣ ಮಠದ ಆವರಣದಲ್ಲಿರುವ ಒಂಟಿಕಂಬದ ಮಂಟಪ. ಒಂದು ದೊಡ್ಡ ಕಂಬದ ಮೇಲೆ 8 ತೊಲೆಗಳನ್ನು ಕೂರಿಸಿ ಆಕರ್ಷಕವಾಗಿ ಮಂಟಪವನ್ನು ನಿರ್ಮಿಸಲಾಗಿದೆ. ಮಠದ ಆವರಣದಲ್ಲಿ ಆಕರ್ಷಕ ಕಲ್ಯಾಣಿ ಇದೆ. ಹೊರಕೆರೆ ದೇವಪುರದ ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯ. ಹೊರಕೆರೆ ದೇವಪುರವು ಒಂದು ಪ್ರಸಿದ್ಧ ವೈಷ್ಣವ ಕ್ಷೇತ್ರವಾಗಿದೆ. ಇಲ್ಲಿನ ಲಕ್ಷ್ಮೀ ರಂಗನಾಥ ಸ್ವಾಮಿ ದೇವಾಲಯವು ವಿಜಯನಗರ ಕಾಲದ ವಿಶಿಷ್ಟ ವಾಸ್ತುಶಿಲ್ಪ ಕಲೆಯಿಂದ ಗಮನ ಸೆಳೆಯುತ್ತದೆ. ಊರಿನ ಹೊರಭಾಗದಲ್ಲಿರುವ ಕೆರೆಯ ಹುತ್ತದಲ್ಲಿ ಭಗವಂತ ನೆಲೆಸಿದ್ದರಿಂದ ಇದಕ್ಕೆ ಹೊರಕೆರೆ ದೇವಪುರ ಎಂದು ಹೆಸರು ಬಂದಿದೆ. ಕ್ರಿಸ್ತ ಶಕ 1348ರಲ್ಲಿ ದುಮ್ಮಿ ವೀರಪ್ಪ ನಾಯಕನು ಈ ದೇವಾಲಯದ ಗರ್ಭಗುಡಿಯನ್ನು ನಿರ್ಮಿಸಿದ್ದಾರೆ ಎಂದು ಹೇಳಲಾಗುತ್ತದೆ. ಶ್ರೀ ಕರಿಸಿದ್ದೇಶ್ವರ ಸ್ವಾಮಿ ದೇವಾಲಯ, ರಾಮಗಿರಿ. ರಾಮಾಯಣ ಕಾಲದಲ್ಲಿ ಶ್ರೀರಾಮನು ಹಲವು ದಿನ ಇಲ್ಲಿ ತಂಗಿದ್ದರಿಂದ ಇದನ್ನು ರಾಮಗಿರಿ ಎಂದು ಕರೆಯುತ್ತಾರೆ. ಸುಂದರವಾದ ಬೆಟ್ಟ ಮತ್ತು ಮನೋಹರವಾದ ಕೆರೆ ಇದ್ದು ಬೆಟ್ಟದ ಮೇಲೆ ಕರಿಸಿದ್ದೇಶ್ವರ ದೇವಾಲಯವಿದೆ. ಅಲ್ಲಿ ಕಾಶಿ ಜಲವೆಂದೇ ಕರೆಯಲ್ಪಡುವ ಗಂಗಮ್ಮನ ಬಾವಿಯಿದೆ. ಈ ಬಾವಿಗೆ ಕಾಶಿಯಿಂದ ಸಂಪರ್ಕವಿದೆ ಎಂದು ನಂಬುತ್ತಾರೆ. ಈ ನೀರು ಹಲವು ರೋಗಗಳಿಗೆ ಸಂಜೀವಿನಿ ಇದ್ದಂತೆ. ಬೆಟ್ಟದ ತುತ್ತ ತುದಿಯನ್ನು ಮೇಲ್ದುರ್ಗವೆಂದು ಕರೆಯುತ್ತಾರೆ. ಇಲ್ಲಿ ಉದ್ಭವ ಲಿಂಗವಿದ್ದು ಅದಕ್ಕೆ ಹರಿಹರೇಶ್ವರ ಎಂಬ ಹೆಸರಿದೆ. ಮಲ್ಲಾಡಿಹಳ್ಳಿ ಆಶ್ರಮ: ಮಲ್ಲಾಡಿಹಳ್ಳಿಯಲ್ಲಿ ಯೋಗ ಗುರುಗಳು ಮತ್ತು ಆಯುರ್ವೇದ ಪಂಡಿತರಾದ ಶ್ರೀ ರಾಘವೇಂದ್ರ ಸ್ವಾಮೀಜಿಯವರು ಸ್ಥಾಪಿಸಿದ ಅನಾಥ ಸೇವಾಶ್ರಮವು ಅನಾಥರಿಗೆ, ಬಡ ಮಕ್ಕಳಿಗೆ ಒಂದು ಸೇವಾ ಕುಟೀರವಾಗಿ ಬೆಳೆದಿದೆ. ಚಿತ್ರದುರ್ಗ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿಯಾದ ಮಲ್ಲಾಡಿಹಳ್ಳಿಯು ಯೋಗ, ಶಿಕ್ಷಣ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಜಾಗತಿಕ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿದೆ. ಶಿಕ್ಷಣ ಕ್ಷೇತ್ರದಲ್ಲಿ ಲಕ್ಷಾಂತರ ಮಕ್ಕಳಿಗೆ ಆಶ್ರಮವು ಮೌಲ್ಯಯುತ ಶಿಕ್ಷಣ ನೀಡುತ್ತಾ ಬಂದಿದೆ. ಮಲ್ಲಾಡಿಹಳ್ಳಿಯ ಸ್ವಾಮೀಜಿಯವರಲ್ಲಿ ಯೋಗ ಕಲಿತ ಅನೇಕರು ನಂತರ ನಾಡಿನ ಇತರೆಡೆಗೆ ತೆರಳಿ ತಾವೇ ಯೋಗ ಕೇಂದ್ರ ಹುಟ್ಟುಹಾಕಿ ಸಾವಿರಾರು ಜನರನ್ನು ತಲುಪಿಸಿದ್ದಾರೆ. ಶ್ರೀ ಲಕ್ಷ್ಮೀ ರಂಗನಾಥ ಸ್ವಾಮಿ ಬೆಟ್ಟ. ಲೋಕದೊಳಲು ಸಮೀಪವಿರುವ ದೊಡ್ಡ ಹೊಟ್ಟೆ ರಂಗನಾಥ ಸ್ವಾಮಿ ಬೆಟ್ಟ ಹಸಿರು ತುಂಬಿಕೊಂಡಿದ್ದು ಪ್ರವಾಸಿಗರನ್ನು ತನ್ನತ್ತ ಸೆಳೆಯುತ್ತಿದೆ. ಬೆಟ್ಟದಲ್ಲಿ ಕಡಿದಾದ ಬಂಡೆಗಳಿದ್ದು ಚಾರಣ ಪ್ರಿಯರಿಗೆ ಹೇಳಿ ಮಾಡಿಸಿದ ಜಾಗವಾಗಿದೆ. ಬೆಟ್ಟದ ಮೇಲೆ ರಂಗನಾಥ ಸ್ವಾಮಿಯ ದೇವಾಲಯವಿದ್ದು ಇದನ್ನು ತಲುಪಲು 100 ಮೆಟ್ಟಿಲುಗಳನ್ನು ಹತ್ತಬೇಕು. ಶ್ರಾವಣ ಮಾಸದಲ್ಲಿ ದೇವರಿಗೆ ವಿಶೇಷ ಪೂಜೆಗಳು ನಡೆದು ಪ್ರತಿ ಶನಿವಾರ ಮತ್ತು
ಭಾನುವಾರ ಭಕ್ತರು ತಂಡೋಪತಂಡವಾಗಿ ಬೆಟ್ಟಕ್ಕೆ ಭೇಟಿ ನೀಡುತ್ತಾರೆ. ಶ್ರೀ ಆಂಜನೇಯ ಸ್ವಾಮಿ ಮಠ ತಾಳ್ಯ. ತಾಳ್ಯದಲ್ಲಿ ಶಿಲಾಯುಗದ ಮಾನವರು ನೆಲೆಸಿದ್ದರು ಎಂದು ನಂಬಲಾಗಿದೆ. ಇಲ್ಲಿನ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀರಾಮನ ಬಾಣಗಳನ್ನು ನೋಡಬಹುದಾಗಿದೆ. ಅತ್ಯಂತ ಹಳೆಯ ದೇವಸ್ಥಾನವು ಇದಾಗಿದ್ದು ಶ್ರೀ ಆಂಜನೇಯನ ಬಾಲದ ಮೇಲೆ ಇಡೀ ರಾಮಾಯಣದ ಕಥೆಯನ್ನು ಕೆತ್ತಲಾಗಿದೆ. ತಾಳಿಕಟ್ಟೆ ಕರಿಯಮ್ಮ. ತಾಳಿಕಟ್ಟೆಯು ತಾಲೂಕಿನ ಅತಿ ದೊಡ್ಡ ಹಳ್ಳಿಯಾಗಿದೆ. ಇಲ್ಲಿನ ಗ್ರಾಮ ದೇವತೆಯಾದ ಕರಿಯಮ್ಮ ದೇವರಿಗೆ ಪ್ರತಿ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಮಾರಿ ಹಬ್ಬವನ್ನು ನೆರವೇರಿಸಲಾಗುತ್ತದೆ. ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿ ದೇವಸ್ಥಾನ, ಚಿತ್ರಹಳ್ಳಿ. ಚಿತ್ರಹಳ್ಳಿ ಗ್ರಾಮದ ಶ್ರೀ ಚಿತ್ರಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನವು ಐತಿಹಾಸಿಕ ಹಿನ್ನೆಲೆ ಹೊಂದಿರುವ ಶಿವನ ದೇವಾಲಯವಾಗಿದೆ. ಇಲ್ಲಿ ವಿಜಯದಶಮಿ ಎಂದು ನಡೆಯುವ ಅಂಬಿನೋತ್ಸವವು ರಾಜ್ಯದ ನಾನಾ ಜಿಲ್ಲೆಗಳಿಂದ ಭಕ್ತಾದಿಗಳನ್ನು ಆಕರ್ಷಿಸುತ್ತದೆ. ವೇಣುಗೋಪಾಲ ಸ್ವಾಮಿ ದೇವಾಲಯ. ಇದು ಪಾಳೆಗಾರರಿಂದ ಕಟ್ಟಿಸಲ್ಪಟ್ಟಿದ್ದು ವಿಶಾಲವಾದ ಕಂಬಗಳು ಅಜಾರಗಳಿಂದ ಕೂಡಿದೆ. ಸುಮಾರು 500 ಜನ ಭಕ್ತಾದಿಗಳು ಒಟ್ಟಿಗೆ ಭೋಜನ ಮಾಡಬಹುದಾದಂತಹ ಸ್ಥಳ ಇದಾಗಿದೆ. ದುಮ್ಮಿ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ. ದುಮ್ಮಿಯು ಒಂದು ಐತಿಹಾಸಿಕ ಸ್ಥಳವಾಗಿದೆ. ಮಹಾಭಾರತ ಕಾಲದ ಮಹರ್ಷಿ ದೌಮ್ಯರು ನೆಲೆಸಿದ ಸ್ಥಳ ಇದು. ಇಲ್ಲಿ ಒಂದು ಬೆಟ್ಟ ಇದ್ದು ಮಹರ್ಷಿ ದೌಮ್ಯರು ನೆಲೆಸಿದ ಗುಹೆ ಇದೆ. ಈ ಬೆಟ್ಟದ ಕೆಂಚಮ್ಮ ದೇವರ ದೇವಸ್ಥಾನ ಮತ್ತು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನವು ಪ್ರಸಿದ್ಧಿಯನ್ನು ಪಡೆದಿವೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.